ಗಾನಗಂಧರ್ವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸತತ 52 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಸೆಪ್ಟೆಂಬರ್ 25ರಂದು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದರು. ಇದೀಗ ಎಸ್ಪಿಬಿ ಅವರು ಸಾವನ್ನಪ್ಪಿದ 3 ದಿನಗಳ ಬಳಿಕ ಇವರ ಸಾವಿನ ಒಂದು ದೊಡ್ಡ ರಹಸ್ಯ ಆಚೆ ಬಂದಿದ್ದು, ಇವರಿಗೆ ಚಿಕಿತ್ಸೆ ಕೊಡುತ್ತಿದ್ದ ಆಸ್ಪತ್ರೆ ಇವರ ಚಿಕಿತ್ಸೆಗಾಗಿ ದುಬಾರಿ ಮೊತ್ತದ ಬಿಲ್ ಕೊಟ್ಟಿದ್ದು, ಆ ಬಿಲ್ಲನ್ನು ಮನೆಯವರು ಕಟ್ಟಿಲ್ಲ, ಬೇರೆ ಯಾರೋ ಕಟ್ಟಿದ್ದಾರೆ ಅನ್ನುವ ಒಂದು ಗಾಸಿ ಪರಿದಾಡುತ್ತಿದೆ. ಹಾಗಾದ್ರೆ ಇದು ನಿಜಾನಾ? ಆಸ್ಪತ್ರೆ ಬಿಲ್ ಕೊಟ್ಟಿದ್ದಷ್ಟು ಅದನ್ನು ನಿಜಕ್ಕೂ ಕಟ್ಟಿದವರು ಯಾರು? ಇದೆಲ್ಲದರ ಬಗ್ಗೆ ಇದೀಗ ಲೈವ್ ಬಂದಿರುವ ಎಸ್ಪಿಬಿ ಅವರ ಮಗ ಎಸ್ಪಿ ಚರಣ್ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಸುದ್ದಿ, ಅಸಲಿಗೆ ನಡೆದದ್ದೇನು ನೋಡೋಣ ಬನ್ನಿ. ನೋಡುವ ಮುನ್ನ ಎಸ್ಪಿಬಿ ಅವರು ಹೇಗೆ ಇರಲಿ ಎಲ್ಲೇ ಇರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೇಳಿಕೊಳ್ಳುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಎಸ್ಪಿಬಿ ಅವರು ಚೆನ್ನೈನ ಎಂಜಿಎಂ ಆಸ್ಪತ್ರೆಗೆ ಆಗಸ್ಟ್ 4ರಂದು ಸೇರಿದ್ದರು. ಅಂದಿನಿಂದಲೂ ಎಸ್ಪಿಬಿ ಅವರು ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಅವರನ್ನು ತೀವ್ರ ನಿಗಾ ಘಟಕದಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯಲ್ಲಿ ಅಂದಿನಿಂದಲೂ ಕೂಡ ಇಡಲಾಗಿತ್ತು. ಇದೀಗ ಹುಟ್ಟಿಕೊಂಡಿರುವ ಗಾಸಿ ಪ್ರಕಾರ ಭಾರಿ ಮೊತ್ತದ ಬಿಲ್ಲನ್ನು ಎಸ್ಪಿಬಿ ಕುಟುಂಬಕ್ಕೆ ಎಂಜಿಎಂ ಆಸ್ಪತ್ರೆ ನೀಡಿತ್ತು. ಬಿಲ್ ಪಾವತಿಸುವಂತೆ ಎಸ್ಪಿಬಿ ಕುಟುಂಬದವರು ತಮಿಳುನಾಡು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಆದರೆ ಅಲ್ಲಿ ಆಗದ ಕಾರಣ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಬಳಿ ಮನವಿ ಮಾಡಿದರು. ಆಗ ಅವರು ಬಿಲ್ಲನ್ನು ಸರ್ಕಾರದ ವತಿಯಿಂದ ಪಾವತಿಸಿದರು ಅನ್ನುವ ಸುದ್ದಿ ಹರಿದಾಡುತ್ತಿದೆ. ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಎಸ್ಪಿಬಿ ಅವರ ಮಗ ಎಸ್ಪಿ ಚರಣ್, ಇದೆಲ್ಲವೂ ಸುಳ್ಳು ಸುದ್ದಿ, ಎಂಜಿಎಂ ಆಸ್ಪತ್ರೆ ನಮಗೆ ಭಾರಿ ದೊಡ್ಡ ಬಿಲ್ ಕೊಟ್ಟಿಲ್ಲ, ಬಿಲ್ ನೀಡದೆ ಬಾಡಿ ಕೊಡುವುದಿಲ್ಲ ಅಂತ ಸಹ ಹೇಳಿರಲಿಲ್ಲ, ನಾವು ಸರ್ಕಾರಗಳನ್ನು ಸಂಪರ್ಕಿಸಿದ್ದು ಸಹ ಸುಳ್ಳು, ಇಂತಹ ಸುಳ್ಳುಗಳನ್ನು ಏಕೆ ಕೆಲವರು ಹಬ್ಬಿಸುತ್ತಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆಸ್ಪತ್ರೆ ಎಷ್ಟು ಬಿಲ್ ಕೊಟ್ಟಿದೆ, ಎಸ್ಪಿಬಿ ಅವರಿಗೆ ಎಂತ ಚಿಕಿತ್ಸೆ ಕೊಟ್ಟಿದ್ದರು, ಇದೆಲ್ಲದರ ಬಗ್ಗೆ ಮಾಹಿತಿ ಇಲ್ಲದೆ ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ. ಆದರೆ ನಮ್ಮ ಕುಟುಂಬದವರು ಹಾಗೂ ಆಸ್ಪತ್ರೆಯವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಎಲ್ಲಾ ವಿಷಯಗಳನ್ನು ಬಹಿರಂಗಪಡಿಸುತ್ತೇವೆ ಅಂತ ಹೇಳಿದ್ದಾರೆ. ಆಸ್ಪತ್ರೆಗೆ ಎಸ್ಪಿಬಿ ಕುಟುಂಬದವರು ಬಿಲ್ ಕಟ್ಟಿಲ್ಲ, ಹೀಗಾಗಿ ಎಸ್ಪಿಬಿ ಬಾಡಿಯನ್ನು ಕೊಡುತ್ತಿಲ್ಲ ಅನ್ನುವ ಸುದ್ದಿ ಹಬ್ಬಿತ್ತು. ಆದರೆ ಇದೀಗ ಅದು ಸುಳ್ಳು ಅಂತ ಗೊತ್ತಾಗಿದೆ. ಆದಷ್ಟು ಬೇಗ ಎಸ್ಪಿಬಿ ಕುಟುಂಬದವರು ಇದೆಲ್ಲದರ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟು ಎಲ್ಲಾ ಸುಳ್ಳು ಸುದ್ದಿಗಳಿಗೂ ತೆರೆ ಎಳೆಯಬೇಕು ಅಲ್ವಾ? ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ.